ನಮಸ್ಕಾರ ಎಲ್ಲರಿಗೂ ನಾನು ಲಿಂಗರಾಜ್ ಪಬ್ಲಿಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಒಂದು ಜಾಕ್ ಮಾರ್ಟಿನ್ ಬ್ರ್ಯಾಂಡ್ನ ಫೈವ್ ಪಾಯಿಂಟ್ ಒನ್ ಹೋಮ್ ಥಿಯೇಟರ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಶಾಪ್ ಮಾಡೋಕ್ಕಿಂತ ಮೊದಲು ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಮತ್ತು ತಕ್ಷಣ ವಿಡಿಯೋ ನೋಟಿಫಿಕೇಶನ್ ಪಡೆಯೋಕೆ ಮಿಸ್ ಮಾಡಿದೆ ಬೆಲ್ ಬಟನ್ ಅನ್ನು ಹೊತ್ತಿ ಇದ್ರೆ ನೀವೇನಾದ್ರೆ ಈ ಒಂದು ದೀಪಾವಳಿಗೆ ನೀವು ಸ್ಪೆಷಲ್ ಆಗಿ ನಿಮ್ಮ ಒಂದು ಮನೆಗೆ ಫೈವ್ ಪಾಯಿಂಟ್ ಒನ್ ಹೋಮ್ ಥಿಯೇಟರ್ ನೀವು ಪರ್ಚೇಸ್ ಮಾಡಬೇಕಿತ್ತು ಅಂದ್ರೆ ಒಂದು ಬ್ರಾಂಡೆಡ್ ಹೋಮ್ ಥಿಯೇಟರ್ ಪರ್ಚೇಸ್ ಮಾಡಬೇಕಿತ್ತು ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾದ್ರೆ ಒಂದು ಜಾಕ್ ಮಾರ್ಟಿನ್ ಹೋಮ್ ಥಿಯೇಟರ್ ನಿಮ್ಮ ಮನೆಯಲ್ಲಿ ಏನಾದರೂ ಇತ್ತು ಅಂದ್ರೆ ನಿಮ್ಮ ಒಂದು ಮನೆಯಲ್ಲಿ ಒಂದು ಮಿನಿ ಥಿಯೇಟರ್ ಅನ್ನ ನೀವು ನೋಡಬಹುದು ಸೊ ಸೂಪರ್ ಆಗಿರುವ ಸೌಂಡ್ ಎಫೆಕ್ಟ್ ಇರುವ ಒಂದು ಸೇಮ್ ಥಿಯೇಟರ್ ಒಂದು ಎಫೆಕ್ಟ್ ಈ ಒಂದು ಹೋಮ್ ಥಿಯೇಟರ್ ನಿಮಗೆ ಕೊಡುತ್ತೆ ನೀವೇನಾದ್ರೂ ಒಂದು ಹೋಮ್ ಥಿಯೇಟರ್ ಎಫೆಕ್ಟ್ ನಲ್ಲಿ ನಿಮ್ಮ ಮನೆಯಲ್ಲಿ ಸಾಂಗ್ಸ್ ಗಳನ್ನ ಕೇಳಬೇಕು ಅನ್ಕೊಂಡಿದ್ರೆ ನಿಮ್ಮ ಒಂದು ಮನೆಯಲ್ಲಿ ಟಿವಿಯಲ್ಲಿ ನೀವು ಆ ಒಂದು ಎಫೆಕ್ಟ್ ನಲ್ಲಿ ಗಳನ್ನ ನೋಡಬೇಕಿತ್ತು ಅಂದ್ರೆ ಈ ಒಂದು ವಿಡಿಯೋ ವಿಡಿಯೋವನ್ನ ಲೈಕ್ ಮಾಡಿ ಸೊ ಹಾಗಾದ್ರೆ ನೋಡೋಣ ಈ ಒಂದು ಜಾಕ್ ಮಾರ್ಟಿನ್ ಬ್ರ್ಯಾಂಡ್ ಫೈವ್ ಪಾಯಿಂಟ್ ಹೋಮ್ ಥಿಯೇಟರ್ನ ಕ್ವಾಲಿಟಿ ಹೇಗಿದೆ ಮತ್ತು ಇದರೊಂದು ಅನ್ಬಾಕ್ಸಿಂಗ್ ರಿವ್ಯೂ ಮಾಡಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವೇಟ್ ಮಾಡಿ ತೊಗೊಂಡು ಬರ್ತಾ ಇದ್ದೀನಿ ತುಂಬ ಭಾರ ಇದೆ ಆ್ಯಕ್ಚುಲಿ ಇದು ನೋಡ್ಬೋದು ಫೈವ್ ಕೆ ಜಿ ಇದೆ ಫೈವ್ ಟು ಸಿಕ್ಸ್ ಕೆ ಜಿ ಆ್ಯಕ್ಚುಲಿ ನಾನು ನಾಲ್ಕನೇ ಫ್ಲೋರಲ್ಲಿ ಇರೋದು ಅದಕ್ಕೋಸ್ಕರ ಕೆಳಗಡೆಯಿಂದ ಎತ್ಕೊಂಡು ಬಂದೆ ಸೊ ನೋಡಿ ಜಾಕ್ ಮಾರ್ಟಿನ್ ಫೈವ್ ಪಾಯಿಂಟ್ ಒನ್ ಹೋಮ್ ಥಿಯೇಟರ್ ಸೂಪರ್ ಆಗಿರೋ ಹೋಮ್ ಥಿಯೇಟರ್ ಅಂತ ಹೇಳ್ಬೋದು ವೆಯ್ಟ್ ಮಾತ್ರ ಸಖತ್ತಾಗಿದೆ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ರು ಸೊ ಇಲ್ಲಿ ನೋಡ್ಬೋದು ನೀವು ಪ್ರಾಡಕ್ಟ್ ಜೆ ಎಮ್ ನೈನ್ ತೌಸಂಡ್ ಮಾಡಲ್ ನೇಮ್ ಆ್ಯಕ್ಚುಲಿ ಇದು ಸೊ ಇಲ್ಲಿ ನೋಡ್ಬೋದು ನೀವು ಫೈವ್ ಪ್ಲಸ್ ಒನ್ ಹೋಮ್ ಥಿಯೇಟರ್ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಎಸ್ ಡಿ ಕಾರ್ಡ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಎಫ್ ಎಮ್ ಸಪೋರ್ಟ್ ಆಗುತ್ತೆ ಸೊ ಅದಾದ ನಂತರ ಯು ಎಸ್ ಬಿ ಕೇಬಲ್ ಸೊ ಯು ಎಸ್ ಬಿ ಸಪೋರ್ಟ್ ಆಗುತ್ತೆ ಪೆನ್ ಡ್ರೈವನ್ನ ಹಾಕಿ ನೀವು ಸಾಂಗ್ ಕೇಳ್ಬೋದು ಸೊ ನಂತರ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಕನೆಕ್ಟ್ ಮಾಡ್ಬೋದು ಫೈವ್ ಪಾಯಿಂಟ್ ಒನ್ ಚಾನಲ್ ಅಂತ ಹೇಳ್ತಾ ಇದ್ದಾರೆ ಸೊ ನಂತರ ನಿಮ್ಮ ಮನೇಲಿ ಏನಾದರೂ ಡಿ ವಿ ಡಿ ಪ್ಲೇಯರ್ ಇದ್ದರೆ ಸಿ ಡಿ ಪ್ಲೇಯರ್ ಇದ್ದರೆ ಅದು ಕನೆಕ್ಟ್ ಮಾಡ್ಬೋದು ಮತ್ತು ಬ್ಲೂಟೂತ್ಗೆ ಕನೆಕ್ಟ್ ಆಗುತ್ತೆ ಸೊ ಟೋಟಲ್ ಆಗಿ ಒಂದು ವರ್ಷ ನಿಮಗೆ ಈ ಒಂದು ಪ್ರೊಡಕ್ಟ್ ವಾರಂಟಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ನೋಡೋಣ ಸೊ ತುಂಬ ಭಾರ ಈ ಒಂದು ಸರ್ಸೋಕ್ಕೂ ಆಗ್ತಿಲ್ಲ ಟೇಬಲ್ ಮೇಲೆ ಸೊ ಇಲ್ಲಿ ನೋಡ್ಬೋದು ನೀವು ಇದರ ಫೀಚರ್ಸನ್ನು ಮೊದಲೇ ಹೇಳಿದ ಹಾಗೆ ಇದನ್ನು ನಾವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಒಂದು ಸಾಂಗ್ಗಳನ್ನ ಕೇಳ್ಬೋದು ಡಿ ವಿ ಡಿ ಪ್ಲೇಯರ್ಗೆ ಕನೆಕ್ಟ್ ಮಾಡ್ಬೋದು ಸೊ ನಂತರ ಇದು ಗೇಮಿಂಗ್ ಪಿ ಸಿಗಳಿಗೆ ಕನೆಕ್ಟ್ ಮಾಡ್ಬೋದು ಅದೇ ರೀತಿಗೆ ಬ್ಲೂಟೂತ್ ಎಫ್ ಎಮ್ ತುಂಬ ಒಂದು ಫೀಚರ್ಸ್ ಇದೆ ಆ್ಯಕ್ಚುಲಿ ಈ ಒಂದು ಹೋಮ್ ಥಿಯೇಟರ್ನಲ್ಲಿ ಸೊ ಈ ಒಂದು ಬಾಕ್ಸ್ನ ಇನ್ನೊಂದು ಕಡೆ ಈ ಒಂದು ಹೋಮ್ ಥಿಯೇಟರ್ನ ಜಾಕ್ ಮಾರ್ಟಿನ್ ಹೋಮ್ ಥಿಯೇಟರ್ ಒಂದು ಸ್ಪೆಸಿಫಿಕೇಷನ್ನ ಮೆನ್ಷನ್ ಮಾಡಿದ್ದಾರೆ ಆ್ಯಕ್ಚುಲಿ ನೋಡೋಣ ಈ ಒಂದು ಸ್ಪೆಸಿಫಿಕೇಶನ್ ಏನಿದೆ ಅಂತ ನೋಡ್ತಾ ಇರ್ಬೋದು ಸ್ಯಾಟಲೈಟ್ ಪವರ್ ಔಟ್ಪುಟ್ ಫಿಫ್ಟೀನ್ ವ್ಯಾಟ್ರ್ ಹದಿನೈದು ವ್ಯಾಟ್ನ ಫೈವ್ ಸ್ಪೀಕರ್ಸ್ ಇರುವಂಥ ಹದಿನೈದು ವಾಟ್ ಅಂದರೆ ತುಂಬ ಅಂದರೆ ತುಂಬ ಜಾಸ್ತಿ ಎಫೆಕ್ಟ್ ಬರುತ್ತೆ ಸೌಂಡ್ ಎಫೆಕ್ಟು ನಿಮ್ಗೆ ಗೊತ್ತಿರ್ಬೋದು ಮೇ ಬಿ ಗೊತ್ತಿರುತ್ತೆ ಆಮೇಲೆ ಸಬ್ ಓಫರ್ನ ಪವರ್ ಔಟ್ ಟ್ವೆಂಟಿ ಸಿಕ್ಸ್ಟಿ ಬ್ಯಾಟ್ ಬರುತ್ತೆ ಸಬ್ ಓಫರ್ನ ಹೆವಿ ಬೀಟ್ಸ್ ಬರುತ್ತೆ ಈ ಒಂದು ತುಂಬ ಅಂದರೆ ತುಂಬ ಬೀಟ್ಸ್ ಬರುತ್ತೆ ಇಲ್ಲಿ ಸೊ ಅದೇ ರೀತಿಯಾಗಿ ಏಯ್ಟ್ ಇಂಚಿನ ಒಂದು ಏಯ್ಟ್ ಇಂಚ್ ಪ್ಲಸ್ ತ್ರೀ ಇಂಚಿನ ಒಂದು ಫೈವ್ ಸ್ಪೀಕರ್ ಅಂತ ಹೇಳ್ತಾ ಇದ್ದಾರೆ ಸೊ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಜಾಕ್ ಮಾಡ್ಲಿ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದರೆ ಒಂದು ಬಾಕ್ಸ್ನ ಮೇಲೆ ನೋಡೋಣ ಈ ಒಂದು ಬಾಕ್ಸ್ನಲ್ಲಿ ಯಾವ ರೀತಿಯಾಗಿ ಒಂದು ಸೆಟ್ ಮಾಡಿದ್ದಾರೆ ಮತ್ತು ಇದರ ಒಂದು ಕ್ವಾಲಿಟಿ ನಿಮಗೆ ಇನ್ನೇನು ಗೊತ್ತಾಗುತ್ತೆ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಬಾಕ್ಸ್ನ ಇದರ ಒಂದು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಆ್ಯಕ್ಚುಲಿ ರಿವ್ಯೂ ಯೂನಿಟ್ ಅಂತಲೇ ಹೇಳ್ಬೋದು ಸೊ ಅಮೇಜಾನ್ನಿಂದ ಕಳಿಸಿದ್ದಾರೆ ಸೊ ನೋಡಿ ಇಲ್ಲಿ ಮೆನ್ ಎರಡು ಬಾಕ್ಸ್ ಇದೆ ಇದರಲ್ಲಿ ಸೊ ಒಂದೊಂದಾಗಿ ಓಪನ್ ಮಾಡಿ ನೋಡೋಣ ಈ ಒಂದು ಬಾಕ್ಸಲ್ಲಿ ಮೇ ಬಿ ಸ್ಪೀಕರ್ಸ್ ಇರ್ಬೋದು ಅಂತ ಅನ್ಕೋತೀನಿ ನೋಡೋಣ ಹೇ ಸ್ಪೀಕರ್ಸ್ ಇದೆ ಹೌದು ಎಸ್ ನೋಡಿ ಸ್ಪೀಕರ್ಸ್ ಇದೆ ನಂತರ ಒಂದು ಸಬ್ ಊಫರ್ ಈ ಸಬ್ ಊಫರ್ ತುಂಬ ಭಾರ ಇದೆ ಯಾಕಂದರೆ ನಾಲ್ಕನೇ ಫ್ಲೋರಿಗೆ ನಾನು ಎತ್ಕೊಂಬರೋದ್ರಲ್ಲೇ ಸಾಕಾಗಿ ಹೋಗಿತ್ತು ಇದನ್ನ ನೋಡಿ ಈ ಯಾವ ರೇಂಜ್ಗಿದೆ ಅಂತ ತುಂಬ ಭಾರ ಇದೆ ಅಷ್ಟೇ ಕೂಡ ಎಫೆಕ್ಟನ್ನು ಕೊಡುತ್ತೆ ಇದು ನಿಮ್ಗೆ ತೋರಿಸ್ತೀನಿ ನೋಡಿ ಸಬ್ ಊಫರ್ ಯಾವ ರೇಂಜ್ಗಿದೆ ಅಂತ ತುಂಬ ಫುಲ್ ಪ್ಯಾಕ್ ಇದೆ ತುಂಬ ಸೇಫ್ಟಿ ಅಲ್ವಾ ತುಂಬ ಸೇಫ್ಟಿಯಿಂದ ಕೂಡ ಇದನ್ನು ಇದು ಮಾಡಿದರೆ ವಾರಂಟಿ ಕಾರ್ಡ್ ಇದೆ ಆ್ಯಕ್ಚುಲಿ ಸೊ ಒಂದು ವರ್ಷ ವಾರಂಟಿ ಬೇರೆ ಇದೆ ಸೊ ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಐದು ಸ್ಪೀಕರ್ ಇದೆ ಒಂದನೇ ಸ್ಪೀ ಫಸ್ಟ್ ಸ್ಪೀಕರ್ ಇದು ನೋಡಿ ಈ ರೀತಿಯಾಗಿದೆ ನಾನು ಫುಲ್ ರಿವ್ಯೂ ಮಾಡೇ ತೋರಿಸ್ತೀನಿ ನಿಮಗೆ ಇದರಲ್ಲಿ ಇದರ ಕ್ವಾಲಿಟಿ ಹೇಗಿದೆ ಅಂತ ಸೇಮ್ ಒಂದೇ ಕ್ವಾಲಿಟಿ ಇರುತ್ತೆ ಎಲ್ಲ ಒಂದು ಸ್ಪೀಕರ್ ಸೊ ಒಂದನ್ನು ನಿಮಗೆ ಈಗ ತೋರಿಸ್ತೀನಿ ನಾನು ನೋಡೋಣ ಈಗ ಈಗ ಸಬ್ ಊಫರ್ ಮತ್ತು ಎಲ್ಲ ಒಂದು ಊಫರ್ನ ನಿಮಗೆ ನಾನು ಒಂದು ಕಡೆ ನೀಟಾಗಿ ಸೆಟ್ ಮಾಡಿನೂ ಕೂಡ ತೋರಿಸ್ತೇನೆ ಇದು ಡಬಲ್ ಸ್ಪೀಕರ್ ಇರುವಂಥ ಒಂದು ಸ್ಪೀಕರ್ ಇದು ಅಂದರೆ ಊಫರ್ ಮೇಲೆ ಇಡೋಕೆ ಇದು ಒಂದೇ ಇದರಲ್ಲಿ ಎರಡು ಸ್ಪೀಕರನ್ನು ಕೊಟ್ಟಿದ್ದಾರೆ ಈ ಒಂದು ಸ್ಪೀಕರಲ್ಲಿ ಸ್ಪೆಷಲ್ ಸ್ಪೀಕರ್ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ರೆ ಸಬ್ ಊಫರ್ ನೋಡಿ ನಾನು ಒಂದು ಟೇಬಲ್ ಮೇಲೆ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ದೊಡ್ಡದಿದೆ ಸೊ ಮಿಡಲಲ್ಲಿ ಜಾಕ್ ಮಾಡಿ ಅಂತ ಒಂದು ಬ್ರ್ಯಾಂಡ್ ನೇಮ್ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಮೇಲ್ಗಡೆ ಟ್ಯೂನಿಂಗ್ ಇದೆ ವ್ಯಾಲ್ಯೂಮ್ ಅಪ್ ಮತ್ತು ಡೌನ್ ಮಾಡೋಕ್ಕೆ ಟ್ಯೂನಿಂಗ್ ಮತ್ತು ಈ ಕಡೆ ಸೈಡಲ್ಲಿ ನಾಲ್ಕು ಬಟನ್ ಇದೆ ಸೊ ಒಂದು ಸಾಂಗನ್ನು ಬ್ಯಾಕ್ಗ್ರೌಂಡ್ ಮತ್ತು ಫಾರ್ವರ್ಡ್ ಮಾಡೋಕ್ಕೆ ಅದಾದ ನಂತರ ಒಂದು ಮೋಡ್ ಸೆಟ್ ಮಾಡೋಕ್ಕೆ ಮೋಡ್ ಅಂದರೆ ಅದೇ ಬ್ಲೂಟೂತು ಎ ಸಿ ಡಿ ಕಾರ್ಡ್ ಸಪೋರ್ಟ್ ಎಲ್ಲ ಇದೆಯಲ್ಲ ಅದೊಂದು ಮೋಡ್ ಚೇಂಜ್ ಮಾಡೋಕ್ಕೆ ಇದೆ ಇಲ್ಲಿ ಆಮೇಲೆ ಪಕ್ಕದಲ್ಲಿ ಸ್ಕ್ರೀನ್ ಇದೆ ಆ್ಯಕ್ಚುಲಿ ಸ್ಕ್ರೀನು ಅದಾದ ನಂತರ ಈ ಕಡೆ ನಿಮಗೆ ಯು ಎಸ್ ಬಿ ಕೇಬಲ್ ಅಂದರೆ ನೀವೇನಾದರೂ ಒಂದು ಪೆನ್ ಡ್ರೈವನ್ನ ನೀವು ಅಲ್ಲಿ ಕನೆಕ್ಟ್ ಮಾಡ್ಬೋದು ಸೊ ಹಿಂದ್ಗಡೆ ನೋಡಿ ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಅಂತ ಇದೆ ಸೊ ಇನ್ಪುಟ್ ಅಂದರೆ ಅದೇ ಆರ್ ಸಿ ಎ ಕೇಬಲ್ ಮೂಲಕ ನೀವು ಕನೆಕ್ಟ್ ಮಾಡ್ಬೋದು ಸೊ ಇಲ್ಲಿ ಕಾಶನ್ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಒಂದು ಫೀಚರ್ಸ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಆರ್ ಸಿ ಕೇಬಲ್ ಆಗಿರ್ಬೋದು ಆಕ್ಸ್ ಕೇಬಲ್ ಎಲ್ಲ ನೀವು ಕನೆಕ್ಟ್ ಮಾಡೋದು ನಿಮ್ಮ ಟಿವಿ ಕನೆಕ್ಟ್ ಮಾಡ್ಬೋದು ಸೊ ಔಟ್ಪುಟ್ ಅಂದರೆ ಒಂದು ಐದು ಸ್ಪೀಕರ್ಗೆ ಕನೆಕ್ಟ್ ಮಾಡಕ್ಕೆ ಐದು ಪೋರ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರೆಡ್ ಕಲರ್ನ ಒಂದು ಪೋರ್ಟಲ್ಲಿ ರೆಡ್ ಕಲರ್ ಹಾಕಬೇಕು ವೈಟ್ ಅಲ್ಲ ವೈಟ್ ಹಾಕಬೇಕು ನಿಮಗೆ ಗೊತ್ತಾಗುತ್ತೆ ಸೊ ಈ ಕಡೆ ಒಂದು ಒಂದು ಆನ್ ಆಫ್ ಬಟನ್ ಇದೆ ಇಲ್ಲಿ ಈ ಒಂದು ಸ್ಪೀಕರನ್ನು ಆನ್ ಮತ್ತು ಆಫ್ ಮಾಡೋಕ್ಕೆ ಬಟನ್ ಇದೆ ಸೊ ಈಗ ಇದು ನೋಡಿ ಇದು ರಿಮೋಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ ರಿಮೋಟು ಮತ್ತು ಆರ್ ಸಿ ಕೇಬಲ್ಲು ರಿಮೋಟ್ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ರಿಮೋಟ್ ಅಂತಲೇ ಹೇಳ್ಬೋದು ಸೊ ಇದಾದ್ರೆ ನಂತರ ಒಂದು ಆರ್ ಸಿ ಐ ಕೇಬಲ್ ನೀವೊಂದು ಟಿವಿಗೆ ಆಗಿರ್ಬೋದು ಅಥವಾ ಮೊಬೈಲ್ ಕನೆಕ್ಟ್ ಮಾಡ್ಬೋದು ಸೊ ಒಂದು ಆಕ್ಸ್ ಕೇಬಲ್ ನಂತರ ಇಲ್ಲಿ ನೀವೊಂದು ಶೆಲ್ ಕೊಟ್ಟಿದ್ದಾರೆ ನಂತರ ಒಂದು ಯೂಸರ್ ಮ್ಯಾನುಲ್ ಕೂಡ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಕನೆಕ್ಟ್ ಮಾಡುವಂತ ಸೊ ನೋಡಿ ಫೈನಲ್ ಆಗಿ ಸೆಟ್ ಮಾಡಿದ್ದೀನಿ ಇಲ್ಲೇ ಈ ರೀತಿಯಾಗಿ ನಿಮಗೆ ಕಾಣುತ್ತೆ ತುಂಬ ಸೂಪರ್ ಆಗಿರೋ ಲುಕ್ ಕೊಡುತ್ತೆ ಆ್ಯಕ್ಚುಲಿ ಈ ಫುಲ್ ಸೌಂಡ್ ಇಟ್ಬಿಟ್ರೆ ನಿಜ ತುಂಬ ಅಂದರೆ ತುಂಬ ಎಫೆಕ್ಟ್ ಕೊಡುತ್ತೆ ಮನೆಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಷ್ಟೊಂದು ಥೇಟ್ರ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಒಂದೇ ಮಾತಲ್ಲಿ ಸೊ ನೋಡಿ ಒಂದು ಸ್ಪೀಕರ್ ಓಪನ್ ಮಾಡಿದ್ದೀನಿ ಇಲ್ಲಿ ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಮಟೀರಿಯಲ್ ಅಂತ ಹೇಳ್ಬೋದು ಈ ಒಂದು ಸ್ಪೀಕರ್ ಇಲ್ಲಿ ನೀವೇನಾದರೂ ಗೋಡೆಗೆ ನಿಂತಾಕ್ತೀರಾ ಅಂತಂದರೆ ಒಂದು ಹಾಲಲ್ಲಿ ಸೇಫ್ಟಿಗೆ ಪಿನ್ ಅಂದರೆ ಒಂದು ಮಳೆ ಹೊಡೆದು ಹಾಕೋಕ್ಕೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಾಂದರೆ ನಾವು ಟೇಬಲ್ ಮೇಲೆ ಇಡ್ತೀನಿ ಸಿಸ್ಟಮ್ ಕನೆಕ್ಟ್ ಮಾಡಿ ಅಂದರೂ ಕೂಡ ನೀವು ಇಡ್ಬೋದು ಇಲ್ಲಿ ನೋಡಿ ರಬ್ಬರ್ ಪ್ಯಾಡ್ಸ್ ಇದೆ ಅಂದರೆ ಒಂದು ಗ್ರಿಫ್ ಇದೆ ಆ್ಯಕ್ಚುಲಿ ಕೆಳಗಡೆ ಇಡೋಕ್ಕೆ ರಬ್ಬರ್ಸ್ ಇದೆ ನಾಲ್ಕು ಕಡೆನೂ ಸೊ ನೀವು ಇದನ್ನು ಟೇಬಲ್ ಮೇಲೂ ಇಡ್ಬೋದು ಸೊ ಇದು ಫುಲ್ ಪ್ಲಾಸ್ಟಿಕ್ ಕಂಟೈನರ್ ಬಟ್ ಗುಡ್ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಅಲ್ಲಿ ಅವ್ರ ಬ್ರ್ಯಾಂಡ್ ನೇಮನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಈಗ ಇಲ್ಲಿ ಸಬ್ ಆಫರ್ ಮೇಲೆ ಒಂದು ಸ್ಪೀಕರನ್ನು ನೋಡೋಣ ಇದು ನೋಡಿ ಡಬಲ್ ಸ್ಪೀಕರ್ ಇದೆ ಆ್ಯಕ್ಚುಲಿ ಇದರಲ್ಲಿನೇ ಬಟ್ ಇದೊಂದು ವುಡನ್ ಮಟೀರಿಯಲ್ ಆ್ಯಕ್ಚುಲಿ ಮೇಲುಗಡೆ ವುಡನ್ ಇದೆ ಅಂದರೆ ಕಟ್ಟಿಗೆಯಿಂದ ಮಾಡಿದ್ದಾರೆ ಮೇಲೆ ಇಲ್ಲಿ ಈ ಒಂದು ಸರ್ಫೇಸ್ ಬಟ್ ಕೆಳಗಡೆ ಎಲ್ಲ ಪ್ಲಾಸ್ಟಿಕ್ ಇದೆ ಇದನ್ನು ನೀವು ಗೋಡೆಗೆಲ್ಲ ಹಾಕೋಕೆ ಆಗಲ್ಲ ಆ್ಯಕ್ಚುಲಿ ನೀವು ಸಬ್ ಉಫರ್ ಮೇಲೆ ಇಡಬೇಕು ಸೊ ಇಲ್ಲಿ ನೋಡಿ ಇದು ವುಡನ್ ಮೆಟೀರಿಯಲ್ ಬಟ್ ಇಲ್ಲಿ ಪ್ಲಾಸ್ಟಿಕ್ ಇದು ಸೈಡಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಇದೆ ಆಮೇಲೆ ನೀಟಾಗಿ ಸಬ್ ಉಫರ್ ಮೇಲೆ ಇಡ್ಬೋದು ಆ್ಯಕ್ಚುಲಿ ಸೊ ಎಲ್ಲ ಒಂದು ಸ್ಪೀಕರನ್ನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೇಂಜಿಗೆ ಕಾಣ್ತಾ ಇದೆ ಅಂತ ಸೂಪರಾಗಿದೆ ಕಾಣ್ತಾ ಇದೆ ಸೊ ಈಗ ರಿಮೋಟ್ ಮೂಲಕ ಆನ್ ಮಾಡ್ತೀನಿ ಫಸ್ಟ್ ನಾನೊಂದು ಬ್ಲೂಟೂತ್ ಮೋಡನ್ನು ಆನ್ ಮಾಡ್ತಾ ಇದ್ದೀನಿ ನೋಡಿ ಈಗ ರಿಮೋಟಲ್ಲಿ ಸೊ ಬ್ಲೂಟೂತ್ ಒಂದು ಆಪ್ಷನ್ ಇದೆ ರಿಮೋಟಲ್ಲಿ ಜಸ್ಟ್ ಅದ್ರ ಮೇಲೆ ಬಿ ಟಿ ಅನ್ನೋ ಒಂದು ಆಪ್ಷನಲ್ಲಿ ಕ್ಲಿಕ್ ಮಾಡಿದರೆ ಬ್ಲೂಟೂತ್ ಆಟೋಮೆಟಿಕ್ಗೆ ಆನ್ ಆಗುತ್ತೆ ಸೊ ನಾನು ಒಂದು ಮೊಬೈಲ್ ಫೋನಲ್ಲಿ ಈಗ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಬ್ಲೂಟೂತ್ ನೋಡಿ ಇಲ್ಲಿ ಸರ್ಚ್ ಮಾಡಿದರೆ ಬ್ಲೂಟೂತನ್ನು ಇಲ್ಲಿ ನೋಡಿ ಜಾಕ್ ಮಾರ್ಟಿನ್ ಜೆ ಎಮ್ ನೈನ್ ತೌಸಂಡ್ ಅಂತ ಮಾಡಲ್ ನೇಮ್ ಬರ್ತಾ ಇದೆ ನೇಮ್ ಇದೆ ಸೊ ಕನೆಕ್ಟ್ ಆಯಿತು ಸೊ ಈಗ ಒಂದು ಸಾಂಗನ್ನು ನಿಮಗೆ ಜಸ್ಟ್ ಬೀಟ್ಸ್ ತೋರಿಸ್ತೀನಿ ಅಷ್ಟೇ ಸೂಪರಾಗಿ ಈ ಒಂದು ಬೀಟ್ಸನ್ನ ಕೇಳಿ ನಿಮಗೆ ಎಷ್ಟು ಎಫೆಕ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಇದು ಒಂದು ಸೂಪರ್ ಆಗಿರುವ ಸೌಂಡ್ ಕ್ವಾಲಿಟಿ ಬರುತ್ತೆ ಇದರಿಂದ ಸೊ ಈ ರೀತಿಯಾಗಿ ಒಂದು ಫೈವ್ ಪಾಯಿಂಟ್ ಒನ್ ಚಾನಲ್ ನ ಒಂದು ಬೊಂಬಾಟ್ ಆಗಿರುವ ಸೂಪರ್ ಆಗಿರುವ ಒಂದು ಸ್ಪೀಕರ್ಸ್ ಅಂತಾನೆ ಹೇಳಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಸೂಪರ್ ಆಗಿರುವ ಹೋಮ್ ಥಿಯೇಟರ್ ಅಂತಾನೆ ಹೇಳ್ಬೋದು ಸೊ ಈ ಒಂದು ಹೋಮ್ ಥಿಯೇಟರ್ ನಿಮ್ಗೆ ಏನಾದ್ರು ಇಷ್ಟ ಆಗುತ್ತೆ ಅಂದ್ರೆ ನೀವು ಖರೀದಿ ಮಾಡಬೇಕಿತ್ತು ಅಂದರೆ ಇದರ ಒಂದು ನೇರವಾದ ಲಿಂಕ್ ಅನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಅಮೇಝಾನ್ ಮೂಲಕ ನೀವು ಪರ್ಚೇಸ್ ಮಾಡಬಹುದು ಸೊ ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲಾ ಸ್ನೇಹಿತರ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್